ನಮ್ಮ ಸಾರ್ವಜನಿಕರ ಕಾರ್ಪೊರೇಷನ್ನ ಜನರಲ್ ಬಾಡಿಯ ನಿರ್ಧಾರದ ಮೇಲೆ ಕಾರ್ಪೊರೇಷನ್ ಕಮಿಷನರ್ ಬೇಗನೆ ಪರ್ಮಿಷನ್ ಕೊಡ್ತಾರೆ, ಅದ್ರ ಮೇಲೆ ನಾವು ವಿಜೃಂಭಣೆಯಿಂದ ಶಾಂತ ರೀತಿಯಿಂದ ಗಣಪತಿಯನ್ನು ಆಚರಿಸ್ಬೇಕಂತ ಕಾಯ್ತಾ ಇದ್ದಾರೆ. ಆದರೆ ಅದಕ್ಕೆ ಸ್ಪಂದಿಸುತ್ತಿಲ್ಲ ನಮ್ಮ ಕಮಿಷನರ್. ಯಾಕಂದರೆ ಸಿದ್ದರಾಮಯ್ಯನವರ ಸರ್ಕಾರದ ಅಣತಿ ಅಂತ ಸಿದ್ದರಾಮಯ್ಯನವರ ಒಪಿನಿಯನ್ ಹಂಗೆ ಹಿಂದೂ ಪರ ಯಾವುದೋ ಹಬ್ಬಗಳಿಗೆ ಯಾವುದೇ ರೀತಿ ಪ್ರೋತ್ಸಾಹ ಕೊಡಬೇಡ್ರಿ ಅಂಥೇಳಿ ಅವ್ರಿಗೇನು ಆದೇಶ ಬಂದಂಗೆ ಕಾಣಿಸ್ತೈತಿ. ಅದಕ್ಕೆ ಅವರು ಪರ್ಮಿಷನ್ ಇಲ್ಲೇ ಕೊಡ್ತಾ ಇಲ್ಲ. ಅಲ್ಲೇ ಎಲ್ಲ ರೀತಿಯ ನಮಾಜ್ಗಳನ್ನು ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಟಿಪ್ಪು ಜಯಂತಿ ಮಾಡೋಕ್ಕೆ ಚೆನ್ನಮ್ಮ ಮೈದಾನದಲ್ಲಿ ಪರ್ಮಿಷನ್ ಕೊಟ್ಟಾರೆ ಇದಕ್ಕೆ ಕಮಿಷನರು. ಆದರೆ ಇವತ್ತು ಹಿಂದೂ ಹಬ್ಬವಾದ ಗಣಪತಿ ಹಬ್ಬ ಮಾಡೋಕ್ಕೆ ಹೋದ ವರ್ಷ ಮಾಡಿದ್ದಕ್ಕೆ ಮಾಡಿದಾಗ ಏನು ತೊಂದರೆ ಇದ್ದಿಲ್ಲ, ಈ ವರ್ಷ ಮಾಡೋಕ್ಕೆ ಏನು ತೊಂದರೆ ಇತ್ತು ಗೊತ್ತಾಗ್ತಾಯಿಲ್ಲ, ಅವ್ರು ಪರ್ಮಿಷನ್ ಕೊಡ್ತಾ ಇಲ್ಲ. ಅದಕ್ಕೆ ನಾವೆಲ್ಲರೂ ಕೂಡಿ ನಮ್ಮೆಲ್ಲ ಕಾರ್ಪೊರೇಷನ್ದ ಸದಸ್ಯರು ಮತ್ತು ನಾವೆಲ್ಲರೂ ಕೂಡಿ ಜನರ ಪರವಾಗಿ ಕಮಿಷನರಿಗೆ ಒತ್ತಾಯ ಮಾಡಿ ಇದನ್ನೇನು 15-20 ದಿನದಿಂದ ಜನರಲ್ ಬಾಡಿಯಲ್ಲಿ ಏನು ಡಿಸಿಷನ್ ತೆಗೆದುಕೊಂಡಾರ ಕಾರ್ಪೊರೇಷನ್ದಲ್ಲಿ ಈ ಸಂಘಟನೆಗೆ ಇಲ್ಲೇ 3 ದಿನ ಗಣಪತಿ ಕೊಡೋಕೆ ಪರ್ಮಿಷನ್ ಕೊಡಬೇಕು. ಹೋದ ವರ್ಷ ಏನು ಕೊಟ್ಟಿತ್ತು ಅದೇ ರೀತಿ ಈ ರೀತಿ ಕೂಡ ಶಾಂತ ರೀತಿಯಿಂದ ಮಾಡ್ಬೇಕಂತೇಳಿ ಪರ್ಮಿಷನ್ ಕೊಟ್ಟಾರೆ. ಆ ಪರ್ಮಿಷನ್ನ ಪ್ರಕಾರ ಈ ವರ್ಷನೂ ಪರ್ಮಿಷನ್ ಕೊಡ್ರಿ ಅಂತೇಳಿ ನಾವು ಒತ್ತಾಯ ಮಾಡೋಕ್ಕೆ ಅವ್ರಿಗೆ ಬಂದೇವೆ. ಅವರು ಯಾರ ಕಡೆ ಚರ್ಚೆ ಮಾಡೋದೈತಿ ಚರ್ಚೆ ಮಾಡಿ ಬೇಗನೆ ಕೊಡ್ರಿ ಅಂತ ಹೇಳಿದ್ರು. ಅವ್ರು ಎಲ್ಲಿ ತನಕ ಕೊಡೋದಿಲ್ಲ ಅಲ್ಲಿ ತನಕ ಇಲ್ಲಿ ನಾವು ವೈಟ್ ಮಾಡ್ತೇವೆ. ಇದು ಧರಣಿ ಅಂತ ಕನ್ಸಿಡರ್ ಮಾಡಬೇಕು ಸರ್? ಇದನ್ನ ಧರಣಿ ಅಂತಲ್ಲ, ನಾವೀಗ ಅವ್ರಿಗೆ ಈಗ ಅವ್ರಿಗೆ ಹೇಳಿದ್ದೈತಿ ಬಂದೇವಿ ಹೇಳಿವಿ. ಅವ್ರು ಯಾರ ಕಡೆ ಚರ್ಚೆ ಮಾಡ್ತಾರೆ ಮಾಡಿ ಹೇಳಿ ಕೊಡೋವರೆಗೂ ಇಲ್ಲಿಂದ ಹೋಗಲ್ಲ ಸರ್? ನಾವು ಕೊಡೋ ತನಕ ಇಲ್ಲಿ ವೇಟ್ ಮಾಡ್ತೇವೆ. ಸರ್, ಇನ್ನು ಲ್ಯಾಂಡ್ ಆರ್ಡರ್ದು ಸಮಸ್ಯೆ ಇನ್ನೂ ಪರಿಹಾರ ಆಗಿಲ್ಲ, ಕಮಿಷನರ್ ಜೊತೆ ಮೀಟಿಂಗ್ ಆಗಿಲ್ಲ ಅಂತ ಹೇಳ್ತಾರೆ, ಮತ್ತು ಕೋರ್ಟ್ನಾಗೂ ಕೂಡ ಪೆಂಡಿಂಗ್ ಅದ ಕೇಸ್. ಅಲ್ರಿ, ನಮಾಜ್ ಮಾಡ್ಬೇಕಾದ್ರೆ ಲಾ ಆ್ಯಂಡ್ ಆರ್ಡರ್ ಪರ್ಮಿಷನ್ ಇರಂಗ ಪ್ರಾಬ್ಲಮ್ ಇರಂಗಿಲ್ಲ. ಟಿಪ್ಪು ಜಯಂತಿ ಮಾಡ್ಬೇಕಾದ್ರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇಲ್ಲ. ಈಗ ಗಣಪತಿ ಹಬ್ಬಕ್ಕೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಕೈತಂದ್ರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಮಾಡೋರು ಯಾರು? ಅವ್ರು ಹಿಡಿದು ಒಳಗೆ ಹಾಕ್ರಿ, ಅದು ಸರ್ಕಾರದ ಕೆಲಸ ಅಲ್ಲ. ಲಾ ಆ್ಯಂಡ್ ಆರ್ಡರ್ದಾಗ ಪ್ರಾಬ್ಲಮ್ ಮಾಡುವಂಥ BFI ಆ್ಯಕ್ಟಿವಿಸ್ಟನ್ನು ನೀವು ಹೊರಗೆ ಬಿಡ್ತೀರಿ. ಹಾಂ, ನಮ್ಮ ಸರ್ಕಾರ ಅವ್ರಿಗೆ ಜೈಲಿಗೆ ಹಾಕ್ತೈತಿ, ನಿಮ್ಮ ಸರ್ಕಾರ ಬಂದ್ಕೂ ಅವ್ರನ್ನ ಹೊರಗೆ ಬಿಡ್ತೀರಿ. ಈಗ ಮತ್ತೆ ನಮ್ಗೆ ಲಾ ಆ್ಯಂಡ್ ಆರ್ಡರ್ ಅಂತ ಹೇಳಕ್ಕೆ ಬರ್ತೀರಿ? ಯಾರು ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಮಾಡ್ತಾರೆ? ಅವ್ರನ್ನ ಒಳಗೆ ಹಾಕ್ರಿ. ಶಾಂತಿ ರೀತಿಯಿಂದ ಅಲ್ಲಿ ಹಬ್ಬ ಮಾಡೋಕ್ಕೆ ಹೋದ ಸತ್ತೆ ಹೆಂಗೆ ನಮ್ಮ ಸರ್ಕಾರ ಇದ್ದಾಗ ಶಾಂತಿ ರೀತಿಯಿಂದ ಅಲ್ಲಿ ಗಣಪತಿ ಹಬ್ಬ ಆಗಿತ್ತು, ಅದೇ ರೀತಿ ಈ ಸತ್ತೆನೂ ಕೂಡ ಶಾಂತಿ ರೀತಿಯಿಂದ ಗಣಪತಿ ಹಬ್ಬ ಚೆನ್ನಮ್ಮ ಮೈದಾನದಲ್ಲಿ ಆಗಬೇಕು. ಆ ಸರ್ಕಾರದ ಜವಾಬ್ದಾರಿ ಐತಿ. ಇವ್ರು ಕೇವಲ ಮುಸಲ್ಮಾನರ ಓಟದಿಂದ ಆರಿಸ್ಬಂದಿಲ್ಲ, ಹಿಂದೂಗಳ ಓಟು ಕೂಡ ತೋಟ ಆರಿಸ್ಬಂದಾರೆ. ಹಿಂದೂ ಸಮಾಜದ ಬಗ್ಗೆ ಅವ್ರಿಗೆ ಜವಾಬ್ದಾರಿ ಐತಿಲ್ರಿ ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಲಾಸ್ಟ್ ಹಿಂದೂಗಳ ಹಬ್ಬ ಹಬ್ಬಲ್ಲ. ಕಳೆದ ವರ್ಷ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿಲ್ಲ, ಈ ವರ್ಷನೂ ಅಂಥದ ಪರಿಸ್ಥಿತಿ ಐತಿ ಅಂತ ನೀವು ಅಂತೀರಿ? ಹೌದು. ಓಕೆ ಸರ್.